ನ್ಯೂ ಹೇರ್ ಗ್ರೋತ್ಗೆ ಅಥವಾ ಏರ್ ಫಾಲಿಗೆ ಅಥವಾ ಏರ್ ಸ್ಟ್ರೆಂಥನಿಂಗ್ಗೆ ಮೂರಕ್ಕೂ ಸೇರಿ ಮೂರು ಪ್ರಾಬ್ಲಮ್ಗೂ ಸೇರಿ ಒಂದೇ ಓಮ್ ರೆಮಿಡಿಯನ್ನು ನಾವು ಮಾಡ್ಕೊಳ್ಬೋದು. ಸೊ ಇದು ಆಯಿಲ್ ಫಾರ್ಮಲ್ಲಿ ಇರಬೇಕು. ಸೊ ಇದನ್ನು ನಾವು ಮಾಡ್ಕೊಳ್ಳೋದಕ್ಕೆ ನಾವು ಮೊದಲನೇದಾಗಿ ಒಂದು ಆನಿಯನನ್ನು ಚೆನ್ನಾಗಿ ಚಾಪ್ ಮಾಡಿ ಅದನ್ನು ವಾಶ್ ಮಾಡಿ ಚಾಪ್ ಮಾಡಿ ಅದನ್ನು ಮಿಕ್ಸಿಯಲ್ಲಿ ಹಾಕಿ ಜ್ಯೂಸನ್ನು ತೆಗೆದುಕೊಳ್ಬೇಕಾಗುತ್ತೆ. ಹಾಗೂ ನಂತರ ನಾವು ಯೂಸ್ ಮಾಡಿರೋದು ಆಲೋವೆರಾ ಜೆಲ್. ಆಲೋವೆರಾ ಜೆಲ್ ಬಂದು ನಾವು ನಾರ್ಮಲ್ ಆಗಿ ನಮ್ಮ ಬಾಟಲ್ಲಿ ಸಿಗೋದನ್ನು ಯೂಸ್ ಮಾಡ್ಕೋಬಹುದು ಅಥವಾ ಮಾರ್ಕೆಟಲ್ಲಿ ಆರ್ಗ್ಯಾನಿಕ್ ಆಗಿ ಸಿಗೋದಂತನ್ನು ಯೂಸ್ ಮಾಡ್ಬೋದು. ನಂತರ ಕೊನೆಯದಾಗಿ ನಾವು ಯೂಸ್ ಮಾಡ್ತಾ ಇರೋದು ಕೋಕೋನೆಟ್ ಆಯಿಲ್. ಕೋಕೋನೆಟ್ ಆಯಿಲ್ ಎಲ್ರಿಗೂ ಗೊತ್ತಿರೋ ಹಾಗೆ ಅದು ನಮ್ಮ ಹೇರ್ಗೆ ಮಾಯಿಶ್ಚರೈಸರ್ ಆಗಿ ಕೆಲಸ ಮಾಡುತ್ತೆ. ಈಗ ಈ ಮೂರು ಇಂಗ್ರೀಡಿಯೆಂಟ್ ಅನ್ನ ಯೂಸ್ ಮಾಡಿಕೊಂಡು ಹೇಗೆ ಆಯಿಲ್ ಫಾರ್ಮ್ ಆಗಿ ಓಮ್ ರೆಮಿಡಿ ಮಾಡಬೇಕು ಅಂತ ನೋಡೋಣ ಬನ್ನಿ. ಸೊ ಏರ್ ಸ್ಟ್ರೆಂಥನಿಂಗ್ ಆಯಿಲ್ ಅಂತ ಹೇಳಿದೆ, ಆಯಿಲ್ ಫಾರ್ಮಲ್ಲಿ ಮಾಡ್ಕೋಬೇಕು ಅಂತ. ಸೊ ನಾವು ಮೊದಲಿಗೆ ಇದಕ್ಕೆ ಒಂದು ಬೌಲಿಗೆ ಆನಿಯನ್ ಜ್ಯೂಸನ್ನು ಹಾಕ್ಕೊಳ್ಳೋಣ. ನಾನು ಆಗಲೇ ಹೇಳಿರೋ ಹಾಗೆ ಆನಿಯನನ್ನು ನೀಟಾಗಿ ತೊಳೆದು ಕಟ್ ಮಾಡಿ ಅದನ್ನು ಮಿಕ್ಸಿಯಲ್ಲಿ ಹಾಕಿ ಜ್ಯೂಸನ್ನು ತೆಗೆದುಕೊಳ್ಬೇಕಾಗತ್ತೆ. ಈ ಆನಿಯನ್ ಜ್ಯೂಸ್ಗೆ 4-5 ಟೇಬಲ್ ಸ್ಪೂನ್ಸ್ ಆಫ್ ಆನಿಯನ್ ಜ್ಯೂಸ್ ಹಾಗೂ 1 ಸ್ಪೂನ್ ಆಲೋವೆರಾ ಜೆಲ್. ನಂತರ ಕೋಕೋನೆಟ್ ಆಯಿಲ್, ಆ್ಯಸ್ ಯೂಶ್ವಲ್ ಏರ್ ಮಾಯಿಶ್ಚರೈಸರ್ ಅಂತಲೇ ಹೇಳ್ಬೋದು. ಕೋಕೋನೆಟ್ ಆಯಿಲ್ನ 2 ಸ್ಪೂನಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಸೊ ಇದನ್ನು ಮಿಕ್ಸ್ ಮಾಡಿ ಆಯಿಲ್ ಫಾರ್ಮ್ ಆದಮೇಲೆ ಕ್ಲೀನಾಗಿ ಸ್ಕ್ಯಾಲ್ಪು ಹೇರು ಎಲ್ಲದಕ್ಕೂ ಅಪ್ಲೈ ಮಾಡಿ 1 ಅವರ್ ಬಿಡಬೇಕಾಗತ್ತೆ. ಇದನ್ನು ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡಿ ನೋಡಿ, ರಿಸಲ್ಟ್ನ ನೀವೇ ಹೇಳ್ತೀರಾ. ಇತ್ತೀಚೆಗಂತೂ ಎಲ್ಲರೂ ಏರ್ಫಾಲ್ ಅಂತ ಕೇಳೋದೇ ಆಗಿದೆ. ಎಲ್ಲರಲ್ಲೂ ಏರ್ಫಾಲ್ ಪ್ರಾಬ್ಲಮ್ಸ್ ಕಾಮನ್ ಆಗೋಗಿದೆ. ಸೊ ಯಾವುದ್ಯಾವುದೋ ಮಾರ್ಕೆಟಲ್ಲಿ ಸಿಗುವಂಥ ಕೆಮಿಕಲ್ ಯುಕ್ತ ಪ್ರಾಡಕ್ಟ್ಗಳನ್ನು ಯೂಸ್ ಮಾಡೋದಕ್ಕಿಂತ ಮನೆಯಲ್ಲೇ ನಾವು ಫ್ರೀ ಇದ್ದಾಗ ಜಸ್ಟ್ ಸಿಂಪಲ್ ಐಟಮ್ಸ್ಗಳನ್ನು ಯೂಸ್ ಮಾಡಿಕೊಂಡು ಈ ರೆಮಿಡಿಯನ್ನು ಮಾಡಿಕೊಂಡು ನಾವು 1 ಅವರ್ ಸುಮ್ಮನೆ ನೆನೆಸಿಟ್ರೆ ಸಾಕು. ಸೊ ಶೈನಿ ಆದ ಏರು, ಸ್ಟ್ರೆಂತ್ ಆಗಿ ಏರ್ಫಾಲ್ ಆಗದೇ ಇರೋಂಗೆ ತುಂಬ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ. ಈಗ ಏರ್ ಸ್ಟ್ರೆಂಥನಿಂಗ್ ಆಯಿಲ್ ರೆಡಿ ಆಗಿದೆ. ಇದನ್ನು ನಾವು ತಲೆಗೆ ಸ್ನಾನ ಮಾಡುವ 1 ಅವರ್ ಮುಂಚೆ ತಲೆಗೆ ಅಪ್ಲೈ ಮಾಡಿ ಸ್ಕ್ಯಾಲ್ಪ್ಗೆ ಹಾಗೆ ಏರ್ಗೆ ಎಲ್ಲ ಅಪ್ಲೈ ಮಾಡಿ 1 ಅವರ್ ಹಾಗೆ ಬಿಡಬೇಕಾಗುತ್ತೆ. 1 ಅವರ್ ಬಿಟ್ಟು ನಾರ್ಮಲ್ ಆಗಿ ನಾರ್ಮಲ್ ನೀರಲ್ಲಿ ಸ್ನಾನ ಮಾಡಿ ಹಾಗೆ ನಂತರ ಶ್ಯಾಂಪು ಹಚ್ಚಿ ಸ್ನಾನ ಮಾಡೋದ್ರಿಂದ ಕೂದಲು ಶೈನಿ ಆಗಿ ಹಾಗೂ ಸ್ಟ್ರೆಂಥನಿಂಗ್ ಆಗಿ ತುಂಬ ದಟ್ಟವಾಗಿ ಬೆಳೆಯುತ್ತೆ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ ವೀಕ್ಷಕರೇ, ತುಂಬ ಕಡಿಮೆ ಸಾಮಗ್ರಿಗಳನ್ನು ಯೂಸ್ ಮಾಡಿಕೊಂಡು ಎಷ್ಟೆಲ್ಲ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡ್ಬೋದು ಅಂತ. ನೀವು ಸಹ ಮನೆಯಲ್ಲೇ ಸಿಗುವ ಈ ಸಿಂಪಲ್ ಪದಾರ್ಥಗಳನ್ನು ಯೂಸ್ ಮಾಡಿಕೊಂಡು ನಿಮ್ಮ ದೊಡ್ಡ ದೊಡ್ಡ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡಿ ಅಂತ ಹೇಳ್ತಾ ಈಗ ಆ್ಯಸ್ ಯೂಶ್ವಲ್ ನಾವು ಒಂದು ಟಿಪ್ಪನ್ನು ನೋಡೋಣ, ಕ್ವಿಕ್ ಟಿಪ್ ಅಂತಲೇ ಹೇಳ್ಬೋದು. ಇದರಿಂದ ಎಷ್ಟೋ ಜನರಿಗೆ ಯೂಸ್ ಆಗುತ್ತೆ ಅಂತಲೂ ಹೇಳ್ಬೋದು. ಸೊ ಬಿಕ್ಕಳಿಕೆ ಅನ್ನೋದು ಸಾಮಾನ್ಯ. ಬಿಕ್ಕಳಿಕೆ ಅನ್ನೋದು ನಾವು ತುಂಬ ಜನ ಲೈಕ್ ಏನೋ ಮಾತಾಡ್ತಾ ಇರ್ತೀವಿ, ಸಡನ್ ಆಗಿ ಬಿಕ್ಕಳಿಕೆ ಬರುತ್ತೆ, ನಿದ್ದೆ ಮಾಡ್ತಾ ಇರ್ತೀವಿ ಬಿಕ್ಕಳಿಕೆ ಬರುತ್ತೆ, ಎಷ್ಟೇ ನೀರು ಕುಡಿದ್ರೂ ಹೋಗಲ್ಲ ಅಥವಾ ಸ್ವೀಟ್ ತಿಂದರೂ ಹೋಗೋದಿಲ್ಲ ಅನ್ನೋರು ಈ ಕ್ವಿಕ್ ಟಿಪ್ಪನ್ನು ಯೂಸ್ ಮಾಡ್ಬೋದು. ಬಿಕ್ಕಳಿಕೆ ಬಂದಾಗ ನಾವು 15 ಸೆಕೆಂಡು ಉಸಿರನ್ನ ಹಿಡಿದು ನಿಲ್ಲಿಸ್ಕೊಂಡ್ರೆ ಬಿಕ್ಕಳಿಕೆ ಸ್ಟಾಪ್ ಆಗುತ್ತೆ. ಇನ್ನೊಂದು ಓಮ್ ರೆಮಿಡಿ ಏನಂತಂದ್ರೆ, ಬಿಕ್ಕಳಿಕೆ ಬಂದ ತಕ್ಷಣ ಲೆಮನ್ ಅನ್ನ ಸಿಪ್ಪೆ ಸಮೇತ ಒಂದು ಬೈಟ್ ಅನ್ನ ಮಾಡಿದ್ರೆ ತಕ್ಷಣ ಬಿಕ್ಕಳಿಕೆ ನಿಲ್ಲುತ್ತೆ ಅಂತ ಹೇಳ್ಬೋದು. ನೀವು ಸಹ ಟ್ರೈ ಮಾಡಿ ಅಂತ ಹೇಳ್ತಾ ಈಗ ಕಾರ್ಯಕ್ರಮನ ಮುಗಿಸೋಣ. Click on the bell icon to watch our latest videos.